ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನ ಹೊರವಲಯದ ಹೆಸರುಘಟ್ಟ ಕೆರೆಗೆ ಕರ್ಕೊಂಬಂದಿದ್ದೀನಿ. ನಾವು ನೋಡಿದೀವಿ ಕಣ ಧರ್ಮಿ ಹೆಸರುಘಟ್ಟದೆಲ್ಲ. ನಾವು ಬಂದು ಕಾಫಿ ಟೀ ಕುಡಿದು ಇಲ್ಲಿ ಒಂದು ಡೇಟಿಂಗ್ ಮಾಡಿ ಎಲ್ಲ ಎಂಜಾಯ್ ಮಾಡಿದ್ದೀವಿ. ನೀವೇನಪ್ಪ ನನಗೆ ಇದು ಹೇಳೋದು ಅಂತ ಹೇಳೋದಕ್ಕೆ ಹೆಸರುಘಟ್ಟದ ರೋಚಕ ಇತಿಹಾಸವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಹೆಸರುಘಟ್ಟದ ಕೆರೆ ಅಥವಾ ಹೆಸರುಘಟ್ಟದ ಜಲಾಶಯ ನಾವು ನೀವು ಅಂದ್ಕೊಂಡಂಗೆ ನಮ್ಮ ಮಹಾರಾಜರ ಕಾಲದಲ್ಲಿ ಆಗಿದ್ದಲ್ಲ, ಅದಕ್ಕೂ ಬಹಳ ಹಿಂದಿನದ್ರಿ. 5 ಶತಮಾನಗಳಷ್ಟು ಹಿಂದಿನ ಬಹಳ ರೋಚಕವಾದಂಥ ಕತೆ ಈ ಹೆಸರುಘಟ್ಟ ಕೆರೆಗಿದೆ. ಫಸ್ಟ್ ಆಫ್ ಆಲ್ ಇದಕ್ಕೆ ಹೆಸರುಘಟ್ಟ ಕೆರೆ ಅಂತ ಹೆಸರೇ ಇರಲಿಲ್ಲ. ಎಷ್ಟರ ಇದೆ ನೋಡಿ, ಹೆಸರುಘಟ್ಟಕ್ಕೆ ಹೆಸರೇ ಇರಲಿಲ್ಲ ಆವಾಗ. 1534 ವಿಜಯನಗರದ ಅರಸರು ಅಚ್ಯುತ ದೇವರಾಯ, ರಿಪೀಟ್, 1534 ವಿಜಯನಗರದ ಅರಸು ಅಚ್ಯುತ ದೇವರಾಯ ಈ ಜಲಾಶಯವನ್ನು ಕಟ್ಟಿಸ್ದ. 1539 ಕೃಷ್ಣದೇವರಾಯರ ಅಂತ್ಯ ಆದಮೇಲೆ 1534 ಅವರ ನಂತರ ಅಧಿಕಾರಕ್ಕೆ ಬಂದಂಥ ಅವರ ಸಹೋದರನಾದಂಥ ಅಚ್ಯುತ ದೇವರಾಯ 1534 ಈ ಒಂದು ಅಣೆಕಟ್ಟನ್ನು ಕಟ್ಟಿಸ್ದ. ಯಾಕೆ ಇಲ್ಲೇ ಕಟ್ಟಿಸಿದ್ನಪ್ಪ ಅಂತ ಅಂದರೆ, ನಂದಿಯಿಂದ ಇಲ್ಲಿಗೆ ಬರೋ ಈ ಅರ್ಕಾವತಿ ನದಿಗೆ ಕಟ್ಟಿದಂಥ ಅಣೆಕಟ್ಟು ಇದು. ನಂದಿ ಹಿಲ್ಸಿಂದ ಈ ಒಂದು ಹೆಸರುಘಟ್ಟ ಈ ಜಾಗಕ್ಕೆ ಬರೋ ಅಷ್ಟೊತ್ತಿಗೆ 184 ಕೆರೆ ಇತ್ತು ಇಲ್ಲಿ. ಐ ರಿಪೀಟ್, ನಂದಿಯಿಂದ ಈ ಹೆಸರುಘಟ್ಟಕ್ಕೆ ಈ ಜಾಗದಷ್ಟಕ್ಕೆ ಬರೋ ಅಷ್ಟು ಈ ಡಿಸ್ಟೆನ್ಸ್ನಲ್ಲಿ 184 ಕೆರೆಗಳಿತ್ತು. ಒಂದು ಕೆರೆ ಬಿದ್ದು ಕೋಡಿ ಬಂದು ಇಲ್ಲೆಲ್ಲ ನೀರು ಶೇಖರಣೆ ಆಗ್ತಾ ಇತ್ತು. ಭಾಳ ಸೂಟಬಲ್ ಆದಂಥ ಜಾಗ ಅಂತ ಇದನ್ನು ನೋಡಿ ಅವನು ಇಲ್ಲೊಂದು ಅಣೆಕಟ್ಟು ಕಟ್ಟಿಸ್ತ. ಇಲ್ಲೊಂದು ಅಣೆಕಟ್ಟನ್ನು ಕಟ್ಟಿಸಿ ಇಲ್ಲೊಂದು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಕಟ್ಟಿಸ್ತಿ, ಇಲ್ಲಿ ಒಂದು ಅಗ್ರಹಾರವನ್ನು ಕಟ್ಟಿಸ್ತಾನೆ ಅಚ್ಯುತ ದೇವರಾಯ 1534. ಒಂದು ಅಣೆಕಟ್ಟನ್ನು ಕಟ್ಟಿಸಿ, ಒಂದು ಚಂದ್ರಮೌಳೇಶ್ವರನ ಗುಡಿಯನ್ನು ಕಟ್ಟಿಸಿ, ಒಂದು ಅಗ್ರಹಾರವನ್ನು ಕಟ್ಟಿಸ್ತಾನೆ. ಯಾವಾಗ ಒಂದು ದೇವಸ್ಥಾನ ಒಂದು ಅಗ್ರಹಾರ ಆಯಿತು, ಜನ ಬಂದಿಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಶ್ವರನ ವಾಸಸ್ಥಾನ, ಆದ್ದರಿಂದ ಇದಕ್ಕೆ ಶಿವಸಮುದ್ರ ಅಂತ ಹೆಸರಿಡ್ತಾನೆ. ಹೆಸರುಘಟ್ಟದ ಮುಂದಿನ ಹೆಸರು ಶಿವಸಮುದ್ರ. ಐ ರಿಪೀಟ್, ಹೆಸರುಘಟ್ಟದ ಮುಂಚಿನ ಹೆಸರು ಶಿವಸಮುದ್ರ. ಶಿವಸಮುದ್ರ ಅಂತ ಇದಕ್ಕೆ ಹೆಸರು ಕೊಡ್ತಾನೆ. ಶಿವಸಮುದ್ರ ಅಂತ ಹೆಸರು ಕೊಟ್ಟಂಥ ಕಾಲಕ್ಕೆ ಇದು 1534 ಅಚ್ಯುತ ದೇವರಾಯ. ಅದಾಗಿ ಕೆಲವೇ ವರ್ಷಗಳಿಗೆ ನಮ್ಮ ನಾಡಿನ ಬೆಂಗಳೂರನ್ನು ಕಟ್ಟಿದಂಥ ಹಿರಿಯ ಧರ್ಮಬೀರು ಕೆಂಪೇಗೌಡರು, ನಾಡಿನ ಜನಕ, ಅವರಿಗೆ ಧರ್ಮಬೀರು ಅಂತ ಬಿರುದು ಕೊಟ್ಟವನು ಇದೇ ಅಚ್ಯುತ ದೇವರಾಯ. ಧರ್ಮಬೀರು ಅಂತ ಅವರಿಗೆ ಬಿರುದನ್ನು ಕೊಟ್ಟು ಅವರಿಗೆ ಈ ಸುತ್ತಮುತ್ತಲ ಪ್ರದೇಶವನ್ನೆಲ್ಲ ನೀವು ಬೆಂಗಳೂರು ಕಟ್ತಾ ಇದ್ದೀರಾ, ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅವರಿಗೆ ಉಂಬಳಿಯಾಗಿ, ದಾನವಾಗಿ, ಬಹುಮಾನವಾಗಿ, ಕೊಡುಗೆಯಾಗಿ ಕೊಡ್ತಾನೆ. ಹಿರಿಯ ಕೆಂಪೇಗೌಡರು 1538 ಜನವರಿ 14 ಬೆಂಗಳೂರಿಗೆ ಅಡಿಗೆಯಲ್ಲಿ ಹಾಕಿದ್ರಲ್ಲ, ಆ ಕಾಲಕ್ಕೆ ಇವೆಲ್ಲ ಅವ್ರಿಗೆ ಸೇರ್ಕೊಂಬಿಟ್ಟಿರುತ್ತೆ. ಅವನಿಗೆ ಇದನ್ನು ಗಿಫ್ಟಾಗಿ ಕೊಡ್ತಾನೆ ಅಚ್ಯುತ ದೇವರಾಯ, ಹಿರಿಯ ಕೆಂಪೇಗೌಡರಿಗೆ ಕೊಡ್ತಾನೆ ಇದನ್ನು. ಆವಾಗಲೂ ಇದು ಶಿವಸಮುದ್ರ ಅಗ್ರಹಾರ ಅಂತಲೇ ಇದರ ಹೆಸರಾಗಿರುತ್ತೆ. ಇದರ ಹೆಸರು ಶಿವಸಮುದ್ರ ಅಗ್ರಹಾರ ಅಂತ ಅಲ್ಲಿವರೆಗೂ ಇರುತ್ತೆ. ಅದಾಗಿ 200 ವರ್ಷಗಳಾದಮೇಲೆ 1750 1800 ಮೈಸೂರು ಮಹಾಸಂಸ್ಥಾನವನ್ನು ಆಳದಂಥ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇದು ಹೆಸರುಘಟ್ಟ ಅಂತ ಆಗುತ್ತೆ. ಯಾರು ಹೆಸರಿಟ್ಟರು ಇದಕ್ಕೆ, ಯಾರು ಹೆಸರು ಚೇಂಜ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಹಿರಿಯ ಇತಿಹಾಸಕಾರರು ಇದ್ರ ಬಗ್ಗೆ ಇನ್ನೊಂದು ಚೂರು ಬೆಳಕು ಚೆಲ್ಲಬೇಕಾಗಿ ಸವಿನಯ ಪ್ರಾರ್ಥನೆ. 1750 ಮಧ್ಯಭಾಗದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಡಳಿತಾವಧಿಯಲ್ಲಿ ಇದು ಹೆಸರುಘಟ್ಟ ಅಂತ ಆಗುತ್ತೆ. ಅದೆಲ್ಲ ಆಗಿ ಮಹಾರಾಜರು ಬಂದು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಂದು, ಅವರ ಆಡಳಿತ ಮುಗಿದು 17 ಚಾಮರಾಜೇಂದ್ರ ಒಡೆಯರ್ ಬಂದಂಥ ಕಾಲಕ್ಕೆ ಕ್ರಾಂತಿಕಾರಿ ಆದಂಥ ನಾಯಕರು, ಕ್ರಾಂತಿಕಾರಿ ಆದಂಥ ಆಡಳಿತಗಾರರು, ಕ್ರಾಂತಿಕಾರಿ ಆದಂಥ ಸುಧಾರಣೆಗಳನ್ನು ಭಾರತದಲ್ಲಿ ಹಲವು ಪ್ರತಿಭೆಗಳನ್ನು ತಂದಂಥವರು 17 ಚಾಮರಾಜ ಒಡೆಯರು. ಮಹಾರಾಜರನ್ನು ಹೊಗಳಕ್ಕೆ ನನಗೆ ಇದು ಒಂದು ಕಾರಣ. 17 ಚಾಮರಾಜೇಂದ್ರ ಒಡೆಯರ್ ಅಧಿಕಾರಕ್ಕೆ ಬಂದಂಥ ಕಾಲಕ್ಕೆ 1891-92 ಶೇಷಾದ್ರಿಯರು ರಂಗಾಚಾರ್ಯರಾದಮೇಲೆ ಶೇಷಾದ್ರಿಯರು ದಿವಾನರಾಗಿದ್ದಂಥ ಕಾಲದಲ್ಲಿ ಭಾರತದಲ್ಲೇ ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ಜನಕ್ಕೆ ನೀರನ್ನು, ಕುಡಿಯೋ ನೀರನ್ನು ಸೋಸಿ ಕೊಡಬೇಕು ಅನ್ನೋ ಪರಿಕಲ್ಪನೆಯೇ ಇಲ್ಲದೆ ಇರುವಂಥ ಕಾಲದಲ್ಲಿ
ಭಾರತದಲ್ಲಿ ಎಲ್ಲೂ ನದಿ ಕೆರೆಯಲ್ಲೇ ಅದನ್ನೇ ಮನೇಲಿ ಜನ ತಕ್ಕೊಂಬಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಕುಡಿತಿದ್ದಂಥ ಕಾಲದಲ್ಲಿ ಮಹಾರಾಜರು ಈ ಜಲಾಶಯದಿಂದ ನೀರನ್ನು ಜನಕ್ಕೆ ಸೋಸಿ ಕೊಡಬೇಕು, ಜನರ ಮನೆ ಮನೆಗೆ ತಲುಪಿಸ್ಬೇಕು ಅಂತ ಭಾರತದ ಮೊತ್ತ ಮೊದಲ ಜಲಾಶಯ ಇದು ಹೆಸರುಘಟ್ಟ ಜಲಾಶಯ. ಇಲ್ಲಿಂದ ಬೆಂಗಳೂರಿಗೆ ನೀರು ಪಂಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ಕೆರೆಯಿಂದ ಒಂದು ಜಲಾಶಯದಿಂದ ನೀರನ್ನು ಪಂಪ್ ಮಾಡಿ ಮನೆ ಮನೆಗೆ ತಲುಪಿಸ್ಬೇಕು ಅನ್ನೋ ಪರಿಕಲ್ಪನೆಯೇ ಇಲ್ದಿರೋ ಕಾಲದಲ್ಲಿ ಮೈಸೂರು ಮಹಾರಾಜರಾದಂಥ 10ನೇ ಚಾಮರಾಜ ಒಡೆಯರು ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ಹೆಸರುಘಟ್ಟ ಜಲಾಶಯದಿಂದ ನೀರನ್ನು ಪಂಪ್ ಮಾಡಿ ಬೆಂಗಳೂರಿನ ಮನೆ ಮನೆಗಡೆ ಕೊಡಬೇಕು ಅಂತ ಮಾಡಿದ್ದು ಇಡೀ ಭಾರತದಲ್ಲೇ ಪ್ರಥಮ. ಮಹಾರಾಜರನ್ನು ಹೊಗಳೋದಕ್ಕೆ ಇನ್ನೂ ಒಂದು ಕಾರಣ, ಇಲ್ಲಿ ಇನ್ನಷ್ಟು ಮತ್ತಷ್ಟು ರೋಚಕ ಸಂಗತಿಗಳಿದೆ. 36 ಮಿಲಿಯನ್ ಲಕ್ಷ ಲೀಟರ್ ಇಲ್ಲಿಗೆ ಇನ್ಪುಟ್ಟು ಇನ್ಫ್ಲೋ ಈ ಹೆಸರುಘಟ್ಟ ಜಲಾಶಯಕ್ಕೆ. ಆ ಕಾಲಕ್ಕೆ 36 ಮಿಲಿಯನ್ ಲೀಟರ್ ಪರ್ ಡೇ ಎಷ್ಟು ನೀರಿನ ಹರಿವಿತ್ ಲೆಕ್ಕ ಹಾಕಲ್ರಿ. 186 ಸ್ಕ್ವೇರ್ ಮೈಲ್ಸ್ ಇದ್ರ ಕ್ಯಾಚ್ಮೆಂಟ್ ಏರಿಯಾ ಆ ಕಾಲಕ್ಕೆ. 186 ಸ್ಕ್ವೇರ್ ಮೈಲ್ ಕ್ಯಾಚ್ಮೆಂಟ್ ಏರಿಯಾ ಇಟ್ಕೊಂಡು 36 ಮಿಲಿಯನ್ ಲೀಟರ್ಗಳ ಇನ್ಫ್ಲೋ ಇಟ್ಕೊಂಡು 184 ಕೆರೆಗಳ ಒಂದು ಏನಂತ ಹೇಳ್ತೇವೆ ಗ್ರೌಂಡ್ ಟೇಬಲ್ ಇಟ್ಕೊಂಡು ನಂದಿಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 184 ಕೆರೆಗಳು ಇಷ್ಟೆಲ್ಲ ಇಟ್ಕೊಂಡು ಸಮೃದ್ಧವಾಗಿದ್ದಂಥ ಜಲಾಶಯ ಇದು. ಅಗಾಧವಾದ ನೀರಿನ ಸೆಲೆ ಇದ್ದಂಥ ಜಲಾಶಯ ಇದು. ಹಾಗಾಗಿ ಇಲ್ಲಿಂದ ನೀರನ್ನು ಬೆಂಗಳೂರಿಗೆ ಸಪ್ಲೈ ಮಾಡ್ಬೋದು, ಪಂಪ್ ಮಾಡ್ಬೋದು ಅಂತ ಹೇಳಿ ಇಲ್ಲಿಂದ ಬೆಂಗಳೂರು ನೀರು ತಗೊಂಡೋಗ್ಬೇಕು ಅಂತ ಭಾರತದಲ್ಲೇ ಮೊದಲ ಯೋಜನೆಯನ್ನು ಮಹಾರಾಜರು ರೂಪಿಸ್ತಾರೆ. ನೋಡಿರಲ್ಲ ಸ್ನೇಹಿತರೆ, ಕೆರೆ ಕತೆ ಕೇಳಿದ್ರಿ. ಈ ಕೆರೆಯಿಂದ ಅಂದರೆ ಈ ಜಲಾಶಯದಿಂದ ಹೆಸರುಘಟ್ಟ ಜಲಾಶಯದಿಂದ ಬೆಂಗಳೂರಿನ ಮನೆ ಮನೆಗಳಿಗೆ ನೀರನ್ನು ಕೊಡಬೇಕು ಅನ್ನೋದು ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರ ಆಶಯ ಆಗಿತ್ತು. ಹ್ಯಾಕ್ ತೊಗೊಂಡೋಗೋದು, ಆಗಿನ್ನು ಎಲೆಕ್ಟ್ರಿಸಿಟಿ ಬಂದಿರಲಿಲ್ಲ, ಪೈಪ್ಗಳು ಬಂದಿರಲಿಲ್ಲ, ಅವೆಲ್ಲ 1930-1905 ಅಲ್ಲಿ ಆದಮೇಲೆಲ್ಲ ಬಂತು. 1905 ಎಲೆಕ್ಟ್ರಿಸಿಟಿ ಬಂತು, ನಿಮಗೆ ಚೆನ್ನಾಗಿ ಗೊತ್ತು. ನೀವು ನಂಬಲಿಕ್ಕಿಲ್ಲ, ರೋಮನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅಂತಂದರೆ ಇಟ್ಟಿಗೆ ಮತ್ತು ಸುಣ್ಣದ ಗಾರೆಯನ್ನು ಉಪಯೋಗಿಸ್ಕೊಂಡು ಚಾನಲ್ ಥರ ಪೈಪ್ ನಿರ್ಮಾಣ ಮಾಡಿ, ಚಾನಲ್ ನಿರ್ಮಾಣ ಮಾಡಿ ಇಲ್ಲಿಂದ ಗ್ರಾವಿಟಿ ಫ್ಲೋನಲ್ಲಿ ತೊಗೊಂಡೋದ್ರು. ಐ ರಿಪೀಟ್ ದಿಸ್, ಇಲ್ಲಿಂದ ಹೆಸರುಘಟ್ಟ ಕೆರೆಯಿಂದ ಗ್ರಾವಿಟಿ ಫ್ಲೋನಲ್ಲಿ ತೊಗೊಂಡೋದ್ರು. ಎಲ್ಲಿಗೆ ತೊಗೊಂಡೋದ್ರು, ಎಲ್ಲಿ ಫಸ್ಟ್ ಪಂಪ್ ಸ್ಟೇಷನ್ ಯಾವುದು, ಅಲ್ಲಿಂದ ಹ್ಯಾಕ್ ಪಂಪ್ ಮಾಡಿದ್ರು ಅಂತ ಇನ್ನೂ ಒಂದಷ್ಟು ರೋಚಕ ಕಥೆಗಳಿದೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆದರೆ ತರ್ಬನಹಳ್ಳಿ ಅಂತ ಒಂದು ಹಳ್ಳಿ ಸಿಗುತ್ತೆ. ಅಲ್ಲಿ ನಿಮಗೆ ಆ ಕಾಲದ ರೋಮನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಕಟ್ಟಿದಂಥ ಇಟ್ಟಿಗೆ ಮತ್ತು ಸುಣ್ಣದ ಗಾರೆಯಿಂದ ಕಟ್ಟಿದಂಥ, ಹತ್ರ ಬನ್ನಿ ಹರೀಶ್, ಇವತ್ತು ನನ್ನ ಜೊತೆ ಇದ್ದರೆ ನಮ್ಮ ಫೋಟೋಗ್ರಾಫರ್ ಹರೀಶ್. ಅಲ್ಲಿಂದ ಇಟ್ಟಿಗೆ ಮತ್ತು ಸುಣ್ಣದ ಗಾರೆಯನ್ನು ಉಪಯೋಗಿಸ್ಕೊಂಡು ಕಟ್ಟಿದಂಥ ಚಾನಲ್ಲು ಮತ್ತು ಅವತ್ತಿನ ಸ್ಟೇಷನ್ನುಗಳನ್ನು ನಾನು ನಿಮಗೆ ತರ್ಬನಹಳ್ಳಿ ಇಲ್ಲಿಂದ ಒಂದು 5 ಕಿಲೋಮೀಟರ್ ತೋರಿಸ್ತೀನಿ. ಅಲ್ಲಿಂದ ಮುಂದಕ್ಕೆ ಇನ್ನಷ್ಟು ಮತ್ತಷ್ಟು ರೋಚಕ ಕಥೆಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ಈಗ ತರ್ಬನಹಳ್ಳಿಗೆ ಹೋಗುವಂಥ ಸಮಯ ಬನ್ನಿ. ನಾನು ಹೇಳಿದ್ನಲ್ಲ, ಹೆಸರುಘಟ್ಟದಿಂದ 5 ಕಿಲೋಮೀಟರ್ ದೂರದಲ್ಲಿ ತರ್ಬನಹಳ್ಳಿ, ಆ ತರ್ಬನಹಳ್ಳಿಯ ಸ್ಟೇಷನ್ ಒಂದೇ ಒಂದು ನೀರು ಹೋಗುವಂಥ ಜಾಗ. ರೋಮನ್ ಟೆಕ್ನಾಲಜಿಯಲ್ಲಿ ಮಾಡಿದಂಥ ಇಟ್ಟಿಗೆ ಮತ್ತು ಸುಣ್ಣದ ಗಾರೆಯನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಚಾನೆಲ್ಗಳನ್ನು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ ಹಳೆಯದಾದಂಥ 1895-96 ಇಸ್ವಿಯಲ್ಲಿ ಕಟ್ಟಿದಂಥ ಇಲ್ಲೊಂದು ಸ್ಟೇಷನ್ ಅಂತ ಕರಿಬೋದೇನೋ ಇದನ್ನು ನಾನು ಗೊತ್ತಿಲ್ಲ ಇವಾಗ. ಯಾಕೆಂತಂದರೆ ಇಲ್ಲಿಂದ ನಾನು ಹೆಸರುಘಟ್ಟದಿಂದ ಸೋಲ್ದೇವನಹಳ್ಳಿಗೆ ಗ್ರಾವಿಟಿ ಫ್ಲೋನಲ್ಲಿ ತಗೊಂಡು ಹೋದಂಥ ನೀರಿನ ದೊಣೆ, ಭಾಳ ಕನ್ನಡ ಶುದ್ಧ ಕನ್ನಡದಲ್ಲಿ ಹೇಳಬೇಕಾದ್ರೆ ಗ್ರಾವಿಟಿ ಫ್ಲೋನಲ್ಲಿ ತಗೊಂಡು ಹೋದಂಥ ನೀರಿನ ದೊಣೆ ಇದು. ಬನ್ನಿ ಬರೋದು. ತೋರ್ಸಿ ಇಲ್ಲಿ ಹರೀಶ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದೇ ನೀರಿನ ದೊಣೆ, ಇಟ್ಟಿಗೆ ಮತ್ತು ಸುಣ್ಣದ ಗಾರೆಯನ್ನು ಉಪಯೋಗಿಸ್ಕೊಂಡು ಕಟ್ಟಿದಂಥ ನೀರಿನ ದೊಣೆ ಹೆಸರುಘಟ್ಟದಿಂದ ಸೋಲ್ದೇವನಹಳ್ಳಿಗೆ ಹೋಯ್ತಿದ್ದು. ತೋರ್ಸಿ ಹರೀಶ್ ಇದನ್ನ, ಇದು ಬಹಳ ಹಳೆಯದಾದಂಥ 1895-96 ಕಟ್ಟಿದಂಥ ಕಟ್ಟಡ ಮತ್ತು ಚಾನಲ್ಲು, ಮೊತ್ತ ಮೊದಲನೇ ಚಾನಲ್ಲು ರೋಮನ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಕಟ್ಟಿದ್ದು. ಇದನ್ನ ಚೆನ್ನಾಗಿ ಉಳಿಸ್ಕೊಂಡ್ರೆ ಚೆನ್ನಾಗಿರ್ತದೆ. ನಮ್ಮಂಥ ಇತಿಹಾಸ ಆಸಕ್ತರಿಗೆ, ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೂ, ಇತಿಹಾಸದಲ್ಲಿ ಆಸಕ್ತಿ ಇರೋ ಎಲ್ರಿಗೂ ಇದು ಬಿಲ್ಡಿಂಗ್ ಉಳಿಸ್ಕೊಂಡು ಇಲ್ಲಿ ಒಂದು ಗೋಲ್ಡ್ ಗೇಟ್ ಹಾಕ್ಬಿಟ್ರೆ ಭಾಳ ಚೆನ್ನಾಗಿರ್ತೀರಿ.
ಡ್ರೋನ್ ಟೆಕ್ನಾಲಜಿಯಲ್ಲಿ ಉಪಯೋಗಿಸಿದಂಥ ಭಾರತದ ಮೊತ್ತ ಮೊದಲನೇ, ಎಲ್ಲರ ಪ್ರತಿಯೊಂದು ಭಾರತದ ಮೊತ್ತ ಮೊದಲನೇದೇ, ಇದು ಭಾರತದ ಮೊತ್ತ ಮೊದಲನೇ ಚಾನಲ್ನೇ ಗ್ರಾವಿಟಿ ಫ್ಲೋ ಇಂದ ಇದನ್ನು ತೊಗೊಂಡೋಗಿದ್ದರು ಹೆಸರುಗಡ್ಡದಿಂದ ಸೋಲ್ದೇವನಹಳ್ಳಿಗೆ. ಸೋಲ್ದೇವನಹಳ್ಳಿಗೆ ತೊಗೊಂಡೋಗಿ ಏನು ಮಾಡಿದ್ರು, ಅಲ್ಲಿ ಯಾವ ರೀತಿ ಅಲ್ಲಿಂದ ಬುಕ್ ಮಾಡಿದ್ರು, ಮತ್ತಷ್ಟು ರೋಚಕ ಕಥೆಗಳನ್ನ ನಾನು ನಿಮ್ಗೆ ಸೋಲ್ದೇವನಹಳ್ಳಿಯಲ್ಲಿ ಹೇಳ್ತೀನಿ, ಬನ್ನಿ ಹೋಗೋಣ. ಆ ಪೈಪ್ ಲೈನು ಅಕ್ವೆಡಕ್ಟ್ ಥರ ಹೆಂಗೋಗಿತ್ತು ಅಂತ ಇವತ್ತಿಗೂ ಡಿಲ್ಯಾಪಿಲೇಟೆಡ್ ಕಂಡೀಷನ್ ಇರೋವಂಥ ಹಳೆ ಚಾನಲ್ ಅಕ್ವೆಡಕ್ಟ್ ಇದೆ, ತೋರಿಸ್ತೀನಿ ಬನ್ನಿ ಬನ್ನಿ ಹೇಳಿ ಸರ್. ನೋಡಿ ಸ್ನೇಹಿತರೆ, ನನ್ನ ಬಲಗಡೆಗೆ ತೋರಿಸಿ ಹರೀಶ್, ಇಲ್ಲಿ ನನ್ನ ಬಲಗಡೆಗೆಲ್ಲ ನೀವು ನೋಡ್ತಾ ಇರೋಂಥದ್ದು ಅವತ್ತಿನ ಪೈಪ್ ಲೈನು ಅಕ್ವೆಡಕ್ಟು ಚಾನಲ್ಲು, ನೀವೇನು ಹೇಳ್ತೀರ ಅದು ನೋಡಿ ಇಲ್ಲಿ ತೋರಿಸಿ. ಅವತ್ತಿನ ಇಂಜಿನಿಯರಿಂಗ್ ಮಾರ್ವೆಲ್ಲಿಗೆ ಸಾಕ್ಷಿ, ಶೇಷಾದ್ರಯ್ಯರು, ಹತ್ತನೇ ಚಾಮರಾಜೇಂದ್ರ ಒಡೆಯರು ಎಲ್ಲರನ್ನು ನಾವು ಪ್ರಾತಸ್ಮರಣೀಯರನ್ನೆಲ್ಲ ನೆನ್ಕೊಳ್ಳೋವಂಥ ಕಾಲ ಇದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀರ ಹರೀಶ್ನ, ನಮಗೆ ಮಾಡಿಕೊಟ್ಬಿಟ್ಟು ಅನ್ನೋದಕ್ಕೆ ಇರತಕ್ಕಂಥ ಇವೆಲ್ಲ ಸಾಕ್ಷಿ ಗುಡ್ಡೆಗಳು, ಇವೆಲ್ಲ ಇವನ್ನೆಲ್ಲ ನಾವು ಉಳಿಸ್ಕೊಂಡ್ರೆ ಅಟ್ಲೀಸ್ಟ್ ಉಪಯೋಗ ಬರದೇ ಇರಬಾರ್ದು, ಎಲ್ಲ ಉಪಯೋಗ ಬರಲೇಬೇಕು ಅಂತ ಏನಿಲ್ಲ. ಮನೇಲಿ ವಯಸ್ಸಾದ ತಂದೆ ತಾಯಿಗಳನ್ನ ಹೇಗೆ ನಾವು ನೋಡ್ಕೋತೀವೋ ಹಾಗೆ ಇವನು ನೋಡ್ಕೋಬೇಕು ನಾವು. ಅದರಿಂದ ಉಪಯೋಗ ಅಂತಲ್ಲ, ಇವೆಲ್ಲ ಒಂದು ಕಾಲದಲ್ಲಿ ನಮ್ಮನ್ನು ನೀರು ನೆರಳು ಕೊಟ್ಟು ಸಾಕಿದಂಥವು, ಇವೆಲ್ಲ ನಮ್ಮ ತಂದೆ ತಾಯಿಗಳಿಗೆ ಸಮಾನವಾದಂಥವು. ಇಂಥ ಪೂರ್ವ ಸೂರಿಗಳು ಕಟ್ಬಿಟ್ಟು ಹೋದಂಥ ಅಭೂತಪೂರ್ವವಾದಂಥ ಇಂಜಿನಿಯರಿಂಗ್ ಮಾರ್ವೆಲ್ಗಳನ್ನು ಉಳಿಸ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈಗ ಸೋಲದೇವನ ಹಳ್ಳಿಯಲ್ಲಿ ಪಂಪಿಂಗ್ ಸ್ಟೇಷನ್ನಿನ ಕತೆ ಹೇಳುವಂಥ ಸಮಯ, ಬನ್ನಿ ನನ್ನ ಜೊತೆ ಸೋಲದೇವನಹಳ್ಳಿಗೂ ಹೋಗೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಭಾರತದ ಮೊದಲ ಪಂಪಿಂಗ್ ಸ್ಟೇಷನ್ ಚಾಮರಾಜೇಂದ್ರ ವಾಟರ್ ವರ್ಕ್ಸ್ ನೋಡ್ತಾ ಇದ್ದೀರಾ. 1896 ಚಾಮರಾಜ ವಾಟರ್ ವರ್ಕ್ಸ್, ಹತ್ತನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ. ಆದ್ರಿಂದ ಇದು ಚಾಮರಾಜ ವಾಟರ್ ವರ್ಕ್ಸ್, ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ ಬಿಲ್ಡಿಂಗ್. ಆ ಬಾಗಿಲುಗಳ ಸೈಜ್ ನೋಡ್ರಿ, ಇವತ್ತು ನಾವೇನಾದ್ರು ಮಾಡೋಕ್ಕಾಗತ್ತೇನ್ರಿ, ಒಂದಮ್ ಸಹಿತರ ಇವತ್ತು ನಾವು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸೆಕ್ಯೂರ್ ದಿಸ್. ಬನ್ನಿ ಹರೀಶ್. ಮೊದಲ ಪಂಪಿಂಗ್ ಸ್ಟೇಷನ್ ಒಳಗಡೆ ನಾನು ನಿಮ್ಮನ್ನು ತಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಒಂದೇ ಒಂದು ರೌಂಡ್ ಇಲ್ಲಿ ನೀವು ನೋಡ್ತಾ ಇದ್ರೆ ಮಹಾರಾಜರಿಗೆ ನಮಸ್ಕಾರ ಹಾಕಬೇಕಾದಂತಹ ಸಮಯ. ಹತ್ತನೇ ಚಾಮರಾಜೇಂದ್ರ ಒಡೆಯರು ನೋಡ್ತಾ ಇದ್ರೆ, ಜಯಚಾಮರಾಜೇಂದ್ರ ಒಡೆಯರು, ಇಂದಿರಾ ಗಾಂಧಿಯವರು, ಸರ್ಎಂಬಿಯವರು, ಮಹಾತ್ಮ ಗಾಂಧಿಯವರು ಎಲ್ಲ ಪ್ರಾತಸ್ಮರಣೀಯರನ್ನೇ ಇಲ್ಲಿ ನೋಡ್ತಾ ಇದ್ರ. ಪಂಪಿಂಗ್ ಸ್ಟೇಷನ್ ತೋರಿಸುವಂತ ಸಮಯ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅತ್ಯದ್ಭುತವಾದಂಥ ಪಂಪಿಂಗ್ ಸ್ಟೇಷನ್ ನೋಡಿದ್ರೆ ರೋಮಾಂಚನ ಆಗುವಂಥ ಗೂಸ್ ಬಂಪ್ಸ್ ಅಂತ ನೀವೇನು ಹೇಳ್ತೀರಾ, ಆ ಥರ ಅತ್ಯಂತ ಹಳೆಯದಾದಂಥ 1896 ಕಟ್ಟಿದಂಥ ಪಂಪಿಂಗ್ ಸ್ಟೇಷನ್ನ ಇವತ್ತು ನೋಡ್ತಾ ಇದ್ದೀರಾ. ಪಂಪಿಂಗ್ ಸ್ಟೇಷನ್ ಅಂತ ನಾನು ಹೇಳ್ತಾ ಇದ್ದೀನಿ. 1905 ಏಷ್ಯಾದ ಮೊತ್ತ ಮೊದಲ ವಿದ್ಯುತ್ ದೀಪ ಬೆಂಗಳೂರಿಗೆ ಬಂತು. ಸೊ ಇಲ್ಲಿಂದ ಪಂಪ್ ಹೇಗೆ ಮಾಡ್ತಾಯಿದ್ರು, ಹೆಸರುಗಟ್ಟದಿಂದ ಇಲ್ಲಿಗೆ ಗ್ರಾವಿಟಿ ಫ್ಲೋನಲ್ಲಿ ರೋಮನ್ ಟೆಕ್ನಾಲಜಿ ಇಟ್ಟಿಗೆ ಮತ್ತು ಸುಣ್ಣಗಾರೆಯನ್ನು ಉಪಯೋಗಿಸ್ಕೊಂಡು ಚಾನಲಲ್ಲೇನೋ ಇಲ್ಲಿಗೆ ನೀರು ತಂದರು ಸೋಲ್ದೇವನಹಳ್ಳಿಗೆ. ಇಲ್ಲಿಂದ ಮುಂದಕ್ಕೆ ಪಂಪ್ ಹೇಗೆ ಮಾಡಿದ್ರು ಅಲ್ಲೇ ಇರೋದು, ಬನ್ನಿ ನಾನು ತೋರಿಸ್ತೀನಿ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದೇ ಪಂಪಿಂಗ್ ಸ್ಟೇಷನ್. ಸ್ಟೀಮ್ ಎಂಜಿನ್ಗಳನ್ನು ಉಪಯೋಗಿಸ್ಕೊಂಡು ಪಂಪ್ ಮಾಡಲಾಗ್ತಾ ಇತ್ತು. ಐ ರಿಪೀಟ್, ಸ್ಟೀಮ್ ಎಂಜಿನ್ಗಳನ್ನು ಉಪಯೋಗಿಸ್ಕೊಂಡು ಪಂಪ್ ಮಾಡಲಾಗ್ತಾ ಇತ್ತು ನೀರನ್ನ. ಸೊ ಇಲ್ಲಿಗೆ ಈಗ ನೀವು ಸ್ಟೋರಿ ಅರ್ಥ ಮಾಡ್ಕೊಳ್ಳಿ. ಹೆಸರುಗಡ್ಡದಿಂದ ಇಲ್ಲಿಗೆ ನೀರು ಬಂತು ಗ್ರಾವಿಟಿ ಫ್ಲೋರ್ನಲ್ಲಿ. ಇಲ್ಲಿಂದ ಸ್ಟೀಮ್ ಎಂಜಿನ್ಗಳನ್ನು ಉಪಯೋಗಿಸ್ಕೊಂಡು ನೀರನ್ನು ಪಂಪ್ ಮಾಡಲಾಗ್ತಾ ಇತ್ತು. ಎಲ್ಲಿ ಪಂಪ್ ಮಾಡಲಾಗ್ತಾ ಇತ್ತು, ಇಲ್ಲಿಂದ ಚಿಮಿನಿ ಹಿಲ್ಸ್ ಅಂತ ಒಂದಿದೆ, ಅಲ್ಲಿ ಭಾರತದ ಮೊತ್ತ ಮೊದಲ ಫಿಲ್ಟರ್, ವಾಟರ್ ಫಿಲ್ಟರ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರು. ಚಿಮಿನಿ ಹಿಲ್ಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬೋದಾಯ್ತು, ಆದರೆ ಈಗ ಅದು ಏರ್ ಫೋರ್ಸ್ ಬೇಸ್ ಆಗಿದೆ, ನ್ಯಾಷನಲ್ ಸೆಕ್ಯೂರಿಟಿ, ನಾವು ಒಳಗಡೆ ಹೋಗಂಗಿಲ್ಲ. ಸೊ ಹಾಗಾಗಿ ಈಗ ಇನ್ನೊಂದು CGF ಅಂತಿದೆ, CJF ಅಂದ್ರೆ ಸೆಂಟ್ರಲ್ ಜುವೆಲ್ ಫಿಲ್ಟರ್ಸ್. ಜುವೆಲ್ ಫಿಲ್ಟರ್ ಒಳಗೆ ಹೊರಗಡೆ ನಿಂತ್ಕೊಂಡು ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೆ, ಜ್ಞಾಪಕ ಇದೆ ನಿಮಗೆ? ಅದನ್ನ ಇವತ್ತು ನಾನು ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಬೆಂಗಳೂರಿಗೆ, ಕರ್ನಾಟಕಕ್ಕೆ, ಭಾರತಕ್ಕೆ ಪ್ರಪ್ರಥಮವಾಗಿ ಹೆಸರುಗಟ್ಟದ ನೀರನ್ನ ಸೋಲ್ದೇವನಹಳ್ಳಿ ತನಕ ತಗೊಂಡ್ಬಂದು, ಸೋಲ್ದೇವನಹಳ್ಳಿಯಿಂದ ಚಿಮಣಿ ಹಿಲ್ಸಿಗೆ ತಗೊಂಡೋಗಿ, ಅಲ್ಲಿಂದ ಮಲ್ಲೇಶ್ವರಂ ಅಲ್ಲಿರೋ ಜುವೆಲ್ ಫಿಲ್ಟರ್ ತಗೊಂಡೋಗಿ, ಅಲ್ಲಿ ನೀರನ್ನ ಸೋಸಿ
ಮನೆ ಮನೆಗೆ ಕೊಟ್ಟಂತ ಪ್ರಾತಸ್ಮರಣೀಯ ಮಹಾನುಭಾವರಾದಂತ ಹತ್ತನೇ ಚಾಮರಾಜೇಂದ್ರ ಒಡೆಯರನ್ನು ನಮಿಸ್ತಾ ಇನ್ನೊಂದ್ಸರಿ ಮತ್ತೊಂದ್ಸರಿ ಮಗದೊಂದ್ಸರಿ ಅವ್ರ ಹೆಸರನ್ನು 10,000 ಸರಿ ನಾನು ಹೇಳಿದ್ರು ನನಗೆ ತೃಪ್ತಿ ಇಲ್ಲ. ಎಷ್ಟೆಲ್ಲ ಕೆಲಸಗಳನ್ನ ಮಾಡಿ ಹೋದ್ರು ಅತ್ಯಲ್ಪ ಅವಧಿಯಲ್ಲಿ ಮಹಾನವಾದಂತ ಕೆಲಸಗಳನ್ನ ಮಾಡುವಂತ ಮಹಾನುಭಾವರು. ಸೊ ಈಗ ನಾನು ಅಲ್ಲಿ ಕರ್ಕೊಂಡು ಹೋಗುವಂತ ಸಮಯ. ಆದ್ರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮದ್ದನ್ನು ವಾಪಸ್ಸು ಹೆಸರುಗಟ್ಟಿಗೆ ಹೋಗ್ಬೇಕು. ಯಾಕಪ್ಪ ಅಂತಂದ್ರೆ ಕೆರೆ ಕೋಡಿ ಬಿದ್ದಾಗ ಏನ್ ಮಾಡ್ತಾ ಇದ್ರು ಅಲ್ಲಿ ಅಂತ, ಕೆರೆ ಕೋಡಿ ಬಿದ್ದಾಗ ಏನ್ ಮಾಡ್ತಾ ಇದ್ರು, ಕೆರೆ ಕೋಡಿ ಬಿದ್ದಾಗ ಹೇಗದನ್ನ ನಿಯಂತ್ರಿಸ್ತಾ ಇದ್ರು. ಯಾಕೆಂದ್ರೆ ಹೆಸರುಗಟ್ಟದಲ್ಲಿ ಹಾಗವಾದಂತ ನಾನು ಹೇಳಿದಾಗೆ 33 ಮಿಲಿಯನ್ ಲೀಟರ್ ಪರ್ ಡೇ ನೀರು ಬರ್ತಾ ಇತ್ತು. 184 ಕೆರೆಗಳಿಂದ ನೀರು ಉಕ್ಕಿ ಉಕ್ಕಿಯಲ್ಲಿ ಬರ್ತಾ ಇತ್ತಲ್ಲ. ಆ ಕೆರೆಯಲ್ಲಿ ಬಂದಂತ ನೀರನ್ನ ಜಲಾಶಯದಲ್ಲಿ ಸಂಗ್ರಹ ಆದಂತ ನೀರು ಕೋಡಿ ಬಿದ್ದಾಗ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ವಾಪಸ್ ಹೆಸರುಗಟ್ಟಕ್ಕೆ ಹೋಗಿ ನಿಮ್ಗೊಂದು ಅದ್ಭುತವಾದಂತ ರೋಚಕವಾದಂತ ಮತ್ತೊಂದು ಸಂಗತಿ ಹೇಳ್ಬಿಟ್ಟು ಆಮೇಲೆ ನಾನು ನಿಮ್ಮನ್ನು ಮಲ್ಲೇಶ್ವರ ಕರ್ಕೊಂಡು ಹೋಗ್ತೀನಿ, ಬನ್ನಿ ಮತ್ತೆ ನೋಡೋಣ. ಕೆರೆ ಕಥೆ ಕೇಳಿದ್ರಿ, ರೋಮನ್ ಕಾಲದ ಚಾನಲನ್ನು ನೋಡಿದ್ರಿ, ಹೇಗೆ ನೀರು ತಗೊಂಡೋದ್ರು ಅನ್ನೋದನ್ನು ನೋಡಿದ್ರಿ. ಆದರೆ ಈ ಕೆರೆ ಕೋಡಿ ಹೊಡೆದಾಗ ಏನು ಮಾಡಬೇಕು ಅಂತ ಬಹಳ ಚಿಂತೆ ಆಗಿತ್ತು. 10ನೇ ಚಾಮರಾಜೇಂದ್ರ ಒಡೆಯರ ಕಾಲ ಮುಗಿದಿತ್ತು, ರೀಜೆಂಟ್ ಆಗಿದ್ದಂಥ ವಾಣಿವಿಲಾಸ ಸನ್ನಿಧಾನ ಅವ್ರ ಕಾಲನೂ ಮುಗಿದಿತ್ತು, ಆಮೇಲೆ ದೈವಾಂಶ ಸಂಭೂತರಾದಂಥ ರಾಜಶ್ರೀ ನಾಲ್ವಡಿ ಪ್ರಭುಗಳ ಅಧಿಕಾರಕ್ಕೆ ಬಂದಂಥ ಕಾಲದಲ್ಲಿ ಭಾರತದಲ್ಲೇ 1 ಇಂಡಸ್ಟ್ರಿಯಲ್ ರಾಜ್ಯ ಮಾಡಬೇಕು ಅಂತ ಮಹದಾಸೆ ಇಟ್ಕೊಂಡಿದ್ದಂಥ ನಾಲ್ವಡಿ ಪ್ರಭುಗಳು ಅತ್ಯಂತ ಬುದ್ಧಿವಂತರನ್ನು ತಮ್ಮ ಆಸ್ಥಾನಕ್ಕೆ ತಗೊಳ್ಳುವಂಥ ಕಾಲದಲ್ಲಿ 1912 ಸರ್ಎಂವಿ ಅವರನ್ನು ತಗೋತಾರಲ್ಲ. ಚೀಫ್ ಇಂಜಿನಿಯರ್ ಆಗಿ ಸರ್ಎಂವಿ ಅವರು ಬಾಂಬೆ ಪ್ರೆಸಿಡೆನ್ಸಿಯಿಂದ ಮೈಸೂರು ಸಂಸ್ಥಾನಕ್ಕೆ ಬಂದು ಚೀಫ್ ಇಂಜಿನಿಯರ್ ಆಗಿ ಅಧಿಕಾರ ವಹಿಸಿಕೊಂಡಂಥ ಕಾಲಕ್ಕೆ ಇಲ್ಲೊಂದು ಸೈಫನ್ ಹಾಕ್ತಾರೆ, ವಾಲ್ಯೂಟ್ ಸೈಫನ್ ಅಂತ ಅದರ ಹೆಸರು, VOLUTE ವಾಲ್ಯೂಟ್ ಸೈಫನ್ ಅಂತ ಅದರ ಹೆಸರು. ಭಾರತದ ಮೊದಲ ಸೈಫನ್ ಇದು, ಐ ರಿಪೀಟ್, ಭಾರತದ ಮೊದಲ ಸೈಫನ್ ಇದು. ನೀವು ನೋಡ್ತಾ ಇದ್ದೀರಾ ರಾಕ್ಷಸಾಕಾರದ ಸೈಫನ್ ಅನ್ನು ನೋಡ್ತಾ ಇದ್ದಾರೆ. ಇದು ಹೆಸರುಘಟ್ಟ ಕೆರೆಗೆ ಕೆರೆ ಕೋಡಿ ಬಿದ್ದಾಗ ಹೆಚ್ಚಿನ ನೀರು ಈಚೆ ಹೋಗೋದಕ್ಕೆ ಮಾಡಿದಂಥ ಭಾರತದ ಮೊದಲ ಸೈಫನ್ ಇದು. ವಿಶ್ವೇಶ್ವರಯ್ಯನವರು ಇದನ್ನು ಹಾಕ್ತಾರೆ, ಈ ಸೈಫನ್ ಹಾಕೋದೇನೋ ಹಾಕ್ಬಿಡ್ತಾರೆ. ಕೆರೆ ಕೋಡಿ ಬಿದ್ದಾಗ ಒಂದು ಫೋಟೋ ನೋಡಿಲ್ಲ, ಫೋಟೋ ತೋರಿಸ್ತಾ ಇದ್ದೀನಿ, ಭಾಳ ಹಳೆ ಫೋಟೋ ಇದು. ಕೆರೆ ಕೋಡಿ ಬಿದ್ದಾಗ ಈ ಸೈಫನ್ನಿಂದ ನೀರು ಆಚೆ ಹೋಗ್ಬೇಕಾದ್ರೆ ರಾಕ್ಷಸಾಕಾರದ ಶಬ್ದ ಬರ್ತಾ ಇರುತ್ತೆ. 20-25 ಕಿಲೋಮೀಟರ್ಗಳಷ್ಟು ದೂರ ಈ ಸೈಫನ್ನ ಶಬ್ದ ಕೇಳಿಸ್ತಾ ಇರುತ್ತೆ. ರಿಪೀಟ್, 20-25 ಕಿಲೋಮೀಟರ್ ಫಾಸ್ಲೆಯಲ್ಲಿ ಈ ಸೈಫನ್ ಕೆಲಸ ಮಾಡುವಂಥ ಸದ್ದು ಕೇಳಿಸ್ತಾ ಇರುತ್ತೆ. ಜನ ಎಲ್ಲ ಬೆಚ್ಚಿ ಬಿದ್ದೋಗ್ಬಿಟ್ಟಿರ್ತಾರೆ, ಇದು ಎಲ್ಲಿಂದ ಬಂತಪ್ಪ ಇದು ಅಂತ ಹೇಳಿ, ಇದಕ್ಕೆ ರಾಕ್ಷಸ ಸದ್ದು ಮಾಡ್ದಂಗೆ ಮಾಡ್ತಾ ಇದೆ ಇದು ಅಂತ ಹೇಳಿ ರಾಕ್ಷಸ ಕಣಿವೆ ಜಲಾಶಯ ಅಂತ ಇದಕ್ಕೆ ಹೆಸರು ಬಂದ್ಬಿಟ್ಟಿರ್ತಾರೆ. ಶಿವಸಮುದ್ರ ಅಗ್ರಹಾರದಿಂದ ಶುರುವಾಗಿ ಹೆಸರುಘಟ್ಟ ಅಂತ ಹೆಸರು ತಕ್ಕೊಂಡು ಅದಾದಮೇಲೆ ಸರ್ಎಂವಿಯವ್ರ ಕಾಲಕ್ಕೆ ಇದು ರಾಕ್ಷಸ ಕಣಿವೆ ಜಲಾಶಯ ಅಂತ ಆಗ್ಬಿಟ್ಟಿರುತ್ತೆ. ಯಾಕೆಂದರೆ ಅಂಥ ರಕ್ಕಸನಂಥ ಸದ್ದನ್ನು ಇದು ಮಾಡ್ತಾ ಇರುತ್ತೆ. ನೋಡ್ತಾ ಇದ್ರಲ್ಲ ಇದು ಭಾರತದ ಮೊದಲ ಸೈಫನ್ ಇದು, ನೀವು ನೋಡ್ತಾ ಇದ್ದೀರಿ. ಆದಮೇಲೆ ಮಾರ್ಕೋನಹಳ್ಳಿಲಿ ಸೈಫನ್ ಬಂದಿದ್ದು ಅದೊಂದು ಅದ್ಭುತ, ಅದಿನ್ನೂ ನಾನು ವಿಡಿಯೋ ಮಾಡಿಲ್ಲ, ಅದನ್ನು ಆಮೇಲೆ ಮಾಡ್ತೀನಿ. ಅದ್ಭುತವಾದಂಥ ಸೈಫನ್ನು ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಇಂಜಿನಿಯರಿಂಗ್ ಮಾರ್ವೆಲ್ಗೆ ಇದು ಸಾಕ್ಷಿ, ಇಂಜಿನಿಯರಿಂಗ್ ಮಾರ್ವೆಲ್ಗೆ ಇದು ಸಾಕ್ಷಿ. ಲೆಕ್ಕ ಹಾಕೊಳ್ರಿ, ನಾವು ಮೈಸೂರಿಗರು, ನಾವು ಕನ್ನಡಿಗರು, ಮೈಸೂರು ಸಂಸ್ಥಾನದ ಮಹಾರಾಜರು ಯಾಕೆ ಪ್ರಾತಸ್ಮರಣೀಯರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಭಾರತದಲ್ಲಿ ಮನೆ ಮನೆಗೆ ನೀರನ್ನ ಸೋಲಿಸಿ ನಲ್ಲಿ ಮೂಲಕ ಕೊಡಬೇಕು ಅನ್ನೋ ಪರಿಕಲ್ಪನೆಯೇ ಇಲ್ಲದೇ ಇರೋ ಕಾಲದಲ್ಲಿ ನಮ್ಮ ಮಹಾರಾಜರು ಎಲ್ಲರ ಮನೆಗೂ ನಲ್ಲಿ ತಿರುಗಿದ ತಕ್ಷಣ ನೀರು ಬರೋ ಥರ ಮಾಡಿದ್ರು. ನೆನೆಸ್ಕೋಬೇಕು ಬೇಡವ ಅವ್ರನ್ನ. ಇನ್ನು ಮುಂದಕ್ಕೆ ಭಾಳ ರೋಚಕವಾದಂಥ ಕಥೆಗಳಿದೆ, ಬನ್ನಿ ನಾನು ಹೇಳ್ತೀನಿ.
ಕತೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಹೆಸರಘಟ್ಟದಿಂದ, ಸೋಲದೇವನ ಹಳ್ಳಿಯಿಂದ, ತಮರನ ಹಳ್ಳಿಯಿಂದ ನಾವೀಗ ಮಲ್ಲೇಶ್ವರಂನ ಜುವೆಲ್ ಫಿಲ್ಟರ್, ದ ಗ್ರೇಟ್ ಜುವೆಲ್ ಫಿಲ್ಟರ್ ಆಫ್ ಇಂಡಿಯಾ. ಜುವೆಲ್ ಫಿಲ್ಟರ್ ಹೋದ ವರ್ಷ ನಾನು ನಿಮಗೆ ಹೊರಗಡೆ ನಿಂತ್ಕೊಂಡು ಈ ವಿಡಿಯೋ ಮಾಡಿದ್ದೆ, ಆದರೆ ಈ ವರ್ಷ BWSSB ಅವರ ಕೃಪಾ ಕಟಾಕ್ಷದಿಂದ ಅವ್ರಿಗೆ ಹೃತ್ಪೂರ್ವಕ ನಮನ ಎಲ್ಲರಿಗೂ, BWSSB ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನ. ಅವರಿಂದ ನನ್ನ ಒಳಗಡೆ ಹೋಗುವಂಥ ಅವಕಾಶ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನಿಮಗೀಗ ಜುವೆಲ್ ಫಿಲ್ಟರ್ ತೋರಿಸಿ ಬಾಕಿ ಕತೆ ನಾನು ನಿಮ್ಮ ಒಳಗಡೆ ಹೇಳ್ತೀನಿ, ಬನ್ನಿ. ನಾನು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಭಾರತದ ಮೊದಲ ನೀರು ಸೋಸುವ ಯಂತ್ರ ಜುವೆಲ್ ಫಿಲ್ಟರ್. ಇಲ್ಲೇ ನೀರು ಸೋಸಿ ಬೆಂಗಳೂರಿನ ಮನೆ ಮನೆಗೆ ನೀರನ್ನು ಕೊಟ್ಟಂಥದ್ದು ಇಲ್ಲಿಂದನೇ. March 7, 1896 7th March 1896 ಅವತ್ತಿನಿಂದ ಶುರುವಾಗಿ ಬೆಂಗಳೂರಿಗೆ ಮನೆ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆ ಶುರುವಾಯಿತು. ಭಾರತದಲ್ಲಿ ಪರಿಕಲ್ಪನೆ ಇಲ್ಲದೆ ಇರುವಂಥ ಕಾಲದಲ್ಲಿ, ಮನೆಯೊಳಗೆ ನಲ್ಲಿ ಇಟ್ಕೊಂಡು ನೀರು ತುಂಬಿಸ್ಕೋಬಹುದು ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ಇರುವಂಥ ಕಾಲದಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರು ಶೇಷಾದ್ರಿಯರ್ ಸಾಹೇಬರು ಸೇರಿಕೊಂಡು ಎಲ್ಲರ ಮನೆಗೆ ನೀರು ಕೊಡುವಂಥ ಬಹಳ ದೊಡ್ಡದಾದಂಥ ಕೆಲಸ ಮಾಡಿದರು. ನಿಜವಾದ ಅರ್ಥದಲ್ಲಿ ಇವರೆಲ್ಲ ಪ್ರಾತಸ್ಮರಣೀಯ ಮಹಾನ್ ಭಾವನೆ. ಶೇಷಾದ್ರಿಯರ್ಸ್ ಕಾಫಿ ಅಂತ ಇದನ್ನ ಕರಿತಾ ಇದ್ರೆ, ಯಾಕೆಂತಂದ್ರೆ ಇಲ್ಲಿ ನೀರು ಸೋಸಿದ ಮೇಲೆ ಒಂದು ಸ್ವಲ್ಪ ಕಂದುಮಣ್ಣು ಕಿರ್ತಾ ಇದ್ರು, ಹಾಗಾಗಿ ಅದನ್ನ ತಮಾಷೆಯಾಗಿ ಶೇಷಾದ್ರಿಯರ್ಸ್ ಕಾಫಿ ಅಂತ ಕರಿತಾ ಇದ್ರು. ಜೋಕ್ಸ್ ಅಪಾರ್ಟ್ ನೋಡಿ, ಇಲ್ಲಿ ಒಂದೇ ಸರಿ ಜುವೆಲ್ ಫಿಲ್ಟರ್ ಡಯಾಮೀಟರ್ 5.3 meters ನೋಡಿ, ಇದನ್ನ ತೋರಿಸಿ. ಇದೇ ಜುವೆಲ್ ಫಿಲ್ಟರ್ ಸ್ನೇಹಿತರು, ನೀವು ನೋಡ್ತಾ ಇರ್ತಕ್ಕಂಥದ್ದು ಭಾರತದ ಪ್ರಥಮ ನೀರು ಸೋಸುವ ಯಂತ್ರ. ಇನ್ನೆಲ್ಲೂ ನೀವು ಇದನ್ನ ಕನಸಿನಲ್ಲೂ ಕಾಣಕ್ಕಾಗ್ತಾರಲ್ಲ, ಇನ್ನೆಲ್ಲಿಯೂ ಅವರ ಪರಿಕಲ್ಪನೆಯೂ ಇಲ್ಲದೆ ಇರುವಂತ ಕಾಲದಲ್ಲಿ ಮೈಸೂರು ಮಹಾರಾಜರು ಇಂಥದ್ದನ್ನೆಲ್ಲ ಮಾಡಿ ಕೊಟ್ಬಿಟ್ಟು ನಮ್ಗೆ ಕೊಟ್ಟವರು. ಎಂತೆಂಥ ಪ್ರಥಮಗಳನ್ನ ನಾವು ಮೈಸೂರು ಸಂಸ್ಥಾನದವರು ಕನ್ನಡಿಗರು ನಾವು ಎಷ್ಟೆಲ್ಲ ಪ್ರಥಮಗಳನ್ನ ಸಾಧಿಸಿದೀವಿ ಅನ್ನೋದಕ್ಕೆ ಇದು ಒಂದು ನಮ್ಮ ಕಿರೀಟಕ್ಕೆ ಇದೊಂದು ಗರಿ, ಕನ್ನಡಿಗರ ಕಿರೀಟಕ್ಕೆ ಮತ್ತೊಂದು ಗರಿ ಇದು ಮಲ್ಲೇಶ್ವರದ ಜುವೆಲ್ ಫಿಲ್ಟರ್. ನೀವು ಮಲ್ಲೇಶ್ವರಕ್ಕೆ ಬಂದ್ರೆ ಜುವೆಲ್ ಫಿಲ್ಟರ್ನ ಒಂದ್ಸರಿ ನೋಡ್ಕೊಂಡು ಹೋಗಿ. ಹಿಂದ್ಗಡೆ ಮಲ್ಲೇಶ್ವರಂ ಸಪ್ಲೈ ಮಾಡ್ತಾ ಇದ್ದಂಥ ವಾಟರ್ ಟ್ಯಾಂಕ್ ಇದೆ, ಈಗ ಅದೊಂದು ಮ್ಯೂಸಿಯಂ ಆಗ್ತಾ ಇದೆ. ಭಾಳ ಸಂತೋಷವಾದಂಥ ವಿಚಾರ, ಭಾಳ ಸಂತೋಷಕರವಾದಂಥ ವಿಚಾರ. ಅದು ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಹೃತ್ಪೂರ್ವಕ ನಮನ. ಭಾಳ ಅದ್ಭುತವಾದಂಥ ಒಂದು ಮ್ಯೂಸಿಯಂ ಆದರೆ ಬಹುಶಃ ನಮ್ಮೆಲ್ಲರಿಗೂ ಒಂದು ಪ್ರವೇಶ ಇರುತ್ತೆ ಅಂತ ಕಾಣುತ್ತೆ. ಆಗ ನಾನು ಇಷ್ಟೊತ್ತು ಹೇಳಿದಂಥ ಇತಿಹಾಸವನ್ನು ನೀವು ಅಲ್ಲಿ ನೋಡ್ಬೋದೇನೋ ಅಂತ ನಾವು ಒಂದು ದೂರದ ಆಸೆ. ನೋಡಿ, ನಿಮ್ಮ ಮನೇಲಿ ಈಗ ನೀವು ನೀರು ಕುಡಿತಾ ಇದ್ದೀರಾ ಅಂದರೆ ಅದರಿಂದ ಎಷ್ಟೆಲ್ಲ ಶ್ರಮ ಇದೆ ಅಂತ ನಿಮ್ಗೆ ಈಗ ಅಂದಾಜು ಬಂದಿರಲಿಕ್ಕೆ ಸಾಕು. 1891 ಇಲ್ಲಿವರೆಗೆ ಹೆಸರಘಟ್ಟದ ಕೆರೆಯಿಂದ, ಸೋಲದೇವನ ಹಳ್ಳಿಯಿಂದ, ಮಲ್ಲೇಶ್ವರದಿಂದ ನಿಮ್ಮ ಮನೆಗೆ ನೀರು ಬಂತು ಇಲ್ಲಿ. ಆಮೇಲೆ ಹೆಸರಘಟ್ಟದಲ್ಲಿ ನೀರು ಕಡಿಮೆ ಆಗೋದ ಮೇಲೆ ಇದನ್ನು ತಿಪ್ಪಗೊಂಡನಹಳ್ಳಿ ಶುರುವಾದರು. ತಿಪ್ಪಗೊಂಡನಹಳ್ಳಿಯಿಂದ ನೀರು ಹ್ಯಾಕ್ ತಂದರು, ಎಲ್ಲಿಂದ ಬಂತು, ಹ್ಯಾಕ್ ಬಂತು, ಅದು ಇನ್ನೊಂದು ಕತೆ, ಇನ್ನೊಂದು ವಿಡಿ. ಎಷ್ಟೆಲ್ಲ ಸುದೀರ್ಘವಾದಂಥ ಪ್ರಯಾಣ, ಎಷ್ಟೆಲ್ಲ ಬೆವರು ಹರಿದಿರಬೇಕು. ನೀರಿನಷ್ಟೇ ಬೆವರು ಹರಿದಿದೆ, ನೀರಿನಷ್ಟೇ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದು ಇಂಥದ್ದೊಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಅದ್ಭುತವಾದಂಥ ಕೆಲಸವನ್ನು ಮಾಡಿದರೆ ಯಾತಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದ್ರು? ನಮ್ಮ ಸುಖ ಸಂತೋಷಕ್ಕೆ ಪ್ರಜೋಪಕಾರ ಜನೋಪಕಾರ ಏನು ಅಂತ ಮಹಾರಾಜರು ತೋರಿಸ್ಕೊಟ್ಬಿಟ್ರು. ಮಹಾರಾಜರನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಹೃತ್ಪೂರ್ವಕ ನಮನವನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸ್ನೇಹಿತರೆ, ಮುಂದಿನ ವಾರ ಏನೇನಂತ ಇದ್ದದ್ದೇ ಒಂದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅನಿವರ್ ಟೇಕ್ ಕೇರ್, ಲವ್ ಯು.